ಕೌನ್ಸಿಲರ್ ಆಗಿದ್ದು ಸಮಾಜವಾದಿ ಪಾರ್ಟಿಯಿಂದಲೇ ಆ ಸಂದರ್ಭದಲ್ಲಿ ಆಗಿದ್ದರು. ನಂತರ ಅವರು ಕೆಲವು ರಾಜಕೀಯದ ಬದಲಾವಣೆಗಳಲ್ಲಿ ಸ್ವಲ್ಪ ಅವರು ಸಹ ಕೆಲವು ತೀರ್ಮಾನಗಳು ಮಾಡಿದರು. ಆದರೆ ಈಗ ಇವತ್ತು ಈ ಒಂದು ಚನ್ನಪಟ್ಟಣದ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರೇ ತೀರ್ಮಾನ ಮಾಡಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ಒಂದು ಆಶೀರ್ವಾದವನ್ನು ನಿಖಿಲ್ ಕುಮಾರಸ್ವಾಮಿಯವರಿಗೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಅವರು ಗೀತಾಶಂಕರ್ ಶಿವರಾಮ್ ಅವರು ನಮ್ಮ ಪಕ್ಷಕ್ಕೆ ಬರ್ತಾ ಇರತಕ್ಕಂಥದ್ದು ಮನೆಗೆ ಮತ್ತೆ ಮರಳಿ ತಂಗಿ ಬಂದಾಗಿ ನನ್ನ ಅಭಿಪ್ರಾಯದಲ್ಲಿ ಇದೇ ಪಕ್ಷದಲ್ಲಿ ಇದ್ದಂಥವರು. ಇವತ್ತು ನನಗೆ ತುಂಬ ಹೃದಯದಿಂದ ತುಂಬ ಹೃದಯದಿಂದ ಅದು ದೀಪಾವಳಿ ಸಂದರ್ಭದಲ್ಲಿ ತಂಗಿ ಮನೆಗೆ ಬಂದಂಗೆ ಆಗಿದೆ. ದೀಪಾವಳಿಯ ಸಂದರ್ಭದಲ್ಲಿ ಇವತ್ತು ಅವ್ರು ಬಂದಿರತಕ್ಕಂಥದ್ದು ಒಂದು ಈ ಭಾಗದಲ್ಲಿ ನಮ್ಮ ಕುರುಬ ಸಮಾಜ ನಮ್ಮ ಜೊತೆಲಿದ್ದಾರೆ ಹಲವಾರು ವರ್ಷಗಳಿಂದ. ಇವತ್ತು ಅವರು ಬಂದಿರತಕ್ಕಂಥದ್ದು ಇನ್ನೂ ನಮಗೆ ಹೆಚ್ಚಿನ ಬಲ ದೊರಕಿದೆ. ಅವ್ರ ತಂದೆಯೂ ಸಹ ನಮ್ಮ ಜೊತೆಲೇ ಹಲವಾರು ವರ್ಷಗಳು ಜನತಾದಳದಲ್ಲೇ ಇದ್ದಂಥದ್ದು. ಅವರು ಸಹ ಜಿಲ್ಲಾ ಪಂಚಾಯತಿ ಸದಸ್ಯರ ಕೆಲಸ ಮಾಡಿದಂಥವ್ರು. ಅವರು ಇವತ್ತು ತೀರ್ಮಾನ ಮಾಡಿದ್ದಾರೆ ಜೆ ಡಿ ಎಸ್ನ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಬೆಂಬಲಿಸಿ ಇವತ್ತೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಸರ್, ಈಗ ಓವರಾಲ್ ಟ್ರೆಂಡ್ ಹೇಗಿದೆ ಸರ್, ನೀವು ನೋಡ್ತಾ ಇದ್ದೀರಾ ಚನ್ನಪಟ್ಟಣದಲ್ಲಿ? ಈಗ ನಾನೀಗಾಗಲೇ ಹಳ್ಳಿಗಳು ನಗರ ಪ್ರದೇಶ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೇನೆ. ಒಟ್ಟಾರೆ ಜನತೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕಾಂಗ್ರೆಸ್ ನಾಯಕರುಗಳು ಚುನಾವಣೆ ಗೆದ್ದೇ ಆಯಿತು ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರ ಭಾವನೆಗಳೇನಿತ್ತು ಆ ವಾತಾವರಣ ಚನ್ನಪಟ್ಟಣದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಚನ್ನಪಟ್ಟಣ ಮೊದಲಿಂದಲೂ ಜನತಾದಳಕ್ಕೆ ಭದ್ರಕೋಟೆ, ಇದು ಕಾರ್ಯಕರ್ತರ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಇದೆ ಚನ್ನಪಟ್ಟಣದಲ್ಲಿ. ಇವತ್ತು ನಾನು ಹೋದಂಥ ಎಲ್ಲ ಭಾಗದಲ್ಲೂ ಪಕ್ಷಭೇದ ಮರೆತು ನಿಖಿಲ್ ಕುಮಾರಸ್ವಾಮಿಯವರ ಪರವಾದಂಥ ಒಂದು ತೀರ್ಮಾನಗಳು ಈಗಾಗಲೇ ಜನಮಾನಸದಲ್ಲಿ ಪ್ರಾರಂಭ ಆಗಿದೆ. ನನ್ನ ಬಗ್ಗೆ ಪದೇ ಪದೇ ಕಾಂಗ್ರೆಸ್ ನಾಯಕರು ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿಯ ಕಾಂಟ್ರಿಬ್ಯೂಷನ್ ಏನು ಅಂತಾರೆ, ಏನೂ ಕೆಲಸ ಮಾಡಿಲ್ಲ ಅಂತಾರೆ. ಅದೇ ಹಳ್ಳಿಗೆ ಹೋಗ್ಬಿಟ್ಟು ನೋಡಿ ಹೇಳ್ತಾರೆ ಜನಗಳು ಕೇಳಿ. ನಾನು ಅದಕ್ಕೆ ಹೇಳಿದ್ದು, ನಾನು ಯಾವುದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಚನ್ನಪಟ್ಟಣದ ನನ್ನ ತಂದೆ ತಾಯಂದರು, ನನ್ನ ಸಹೋದರರು ನಾನು ಏನು ಕೆಲಸ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಅವ್ರು ತೀರ್ಮಾನ ತಗೋತ್ಕೋತಾರೆ. ಇವರಿಗೆ ನಾನು ಇವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಪ್ರತಿಯೊಂದು ಗ್ರಾಮದಲ್ಲಿ 4-5 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ಮಾಡಿದಷ್ಟೇ ಅಲ್ಲ, ಪಾಪ ನೆನ್ನೆ ಬಂದು ನಮ್ಮ ಹಳೆ ಸ್ನೇಹಿತರುಗಳು ನೀರಾವರಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚನ್ನಪಟ್ಟಣಕ್ಕೆ ನೀರು ಕೊಟ್ಟರು ಅಂತೇಳಿ ಸದಾನಂದ ಗೌಡರು ಬಂದೇನು ಹೇಳಿದ್ರು. ಅವತ್ತು BJP ಸರ್ಕಾರದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ, ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿಗಳು. 2006-07 ಯಾವ ಒಂದು ಟ್ರಿಬ್ಯುನಲ್ನ ಅಂತಿಮ ತೀರ್ಪು ಹೊರಗೆ ಬಂತು, ನೀರಿನ ಹಂಚಿಕೆ ಮಾಡಿದರು. ತಮಿಳುನಾಡಿಗೆ ಇಷ್ಟು ನೀರನ್ನು ಕೊಡಬೇಕು, ಕರ್ನಾಟಕದಲ್ಲಿ ಇಷ್ಟು ನೀರನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ. ಆ ತೀರ್ಪು ಬಂದ ನಂತರ ಹಲವಾರು ಭಾಗದಲ್ಲಿ ಕಾವೇರಿ ಬೇಸಿನಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟರು. ಅವತ್ತು 150 ಕೋಟಿ ಹಣವನ್ನು BJP ಸರ್ಕಾರದಲ್ಲಿ ಕೊಟ್ಟರು, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಮಾಡಿಲ್ಲ. 150 ಕೋಟಿ ಈ ಒಂದು ಚನ್ನಪಟ್ಟಣ ಒಂದಕ್ಕೆ ಅಲ್ಲ, ಈ ಭಾಗದಲ್ಲಿ ಕಾವೇರಿಯ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆಲಸಗಳಾಗಬೇಕು ಅಂತ BJP ಸರ್ಕಾರದಲ್ಲಿ ಸದಾನಂದ ಗೌಡರು ತೆಗೆದುಕೊಂಡಂಥ ನಿರ್ಧಾರ. 17 ಕೆರೆ ತುಂಬಿಸಿದ್ದೀವಿ ಅಂತಾರೆ, ಆಯ್ತಪ್ಪ ಇವರೇ ತುಂಬಿಸ್ಬಿಟ್ರು ಇಟ್ಕೊಳ್ಳೋಣ. ದೇವೇಗೌಡರು ಇಗ್ಲೂರು ಜಲಾಶಯ ಕಟ್ಟಿಸ್ತೇ ಇದ್ದಿದ್ರೆ ನೀರಲ್ಲಿ ತರೋರು. ಇದು ಒಂದು ಭಾಗ. ನಾನು 14 ತಿಂಗಳು ಮುಖ್ಯಮಂತ್ರಿಯಾಗಿ, 5 ವರ್ಷ ಶಾಸಕನಾಗಿ 107 ಕೆರೆಗಳಿಗೆ ನೀರು ತುಂಬಿಸಿದ್ದೇವೆ. ಸರ್ಕಾರದ ಕಡತ ತೆಗೀರಿ, ಅವ್ರದ್ದೇ ಸರ್ಕಾರ ಇದೆಯಲ್ಲ, ಸತ್ಯ ಹೇಳೋದಕ್ಕೇನು? 17 ಕೆರೆ ತುಂಬಿಸಿದ್ದೇ ಬಗೀರಥ, 107 ಕೆರೆ ತುಂಬಿಸ್ದವ್ರಿಗೇನಂತ ಕರೀತೀರಿ? ನೀರೇ ಕೊಟ್ಟಿಲ್ಲ ಅಂತ ಹೇಳ್ತೀರಾ? ಸರ್ಕಾರದ ಕಡತದಲ್ಲಿಲ್ವ, ಆದೇಶಗಳಿಲ್ವ, ಯಾವ್ಯಾವ ಸಂದರ್ಭದಲ್ಲಿ ಏನಾಗಿದೆ ಅಂತಕ್ಕಂಥ ಅಂಕಿಅಂಶಗಳು ಸರ್ಕಾರದಲ್ಲಿಲ್ವ? ಇವತ್ತು ಯಾವುದು ನಾನು ಹೇಳೋದಲ್ಲ, ಇವತ್ತು ಯಾರೋ ಚಕ್ಕೆರೆಯವರು, ಯಾರೋ ವಯಸ್ಸಾಗಿರೋರೊಬ್ಬರು ಯಾವುದೋ ಒಂದು ಇದು ಓಡ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಹೇಳೋದು ಬಿಟ್ಟಾಗಿ ನನ್ನ ಜೊತೆ ಬೇರಿಂಗ್ ಯಾರು ಬಂದು ಚರ್ಚೆ ಮಾಡ್ತಾರೆ? ಬೇರಿಂಗ್ ಚರ್ಚೆ ಸುರೇಶ್ ಏನು ಕೊಟ್ಟಿದ್ದಾರೆ ಇಲ್ಲಿಗೆ? ಸುರೇಶ್ ಕಾಂಟ್ರಿಬ್ಯೂಷನ್ ಏನು ಹೇಳಿ, ಚನ್ನಪಟ್ಟಣಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ? ಇಲ್ಲಿ ಮತ್ತೆ ಕೇಳುತ್ತೆ ಎವರೇ ನೈಟು 5-5 ಲೋಡು 10-10 ಲೋಡು ಕಲ್ಲು ಬತ್ತಾ ಇದೆಯಲ್ಲ, ಅದೇ ತಾನೇ ಕಾಂಟ್ರಿಬ್ಯೂಷನ್ನು ಕೊಟ್ಟಿರೋದು ಇಲ್ಲಿ.
ಹೊರದೇಶಕ್ಕೆ ಕಳಿಸೋದಕ್ಕೆ ಅವರ ಜೊತೆ ನಾನು ಚರ್ಚೆ ಮಾಡೋ ಅವಶ್ಯಕತೆ ಇದೆ. ಅವರು ಯಾರ ಬಗ್ಗೆನೂ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜನ 13ನೇ ತಾರೀಕು ಚನ್ನಪಟ್ಟಣದ ಮತದಾರರು ತೀರ್ಪು ಕೊಡ್ತಾರೆ. ಅಲ್ಲಿವರಿಗೆ ಕಾರಣ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರದ ಮೇಲೆ ಕಣ್ಣೀರ್ ಹಾಕ್ತಾರೆ, ಅದಕ್ಕೆ ಅವರ ತಂದೆ ತಾಯಿ ಇಬ್ಬರು ಕಾರಣ ಅಂತ ಹೇಳ್ತಾರೆ. ಏನಕ್ಕೆ ಅವರು ಒಪ್ಪಿಗೆ ಇರಲಿಲ್ಲ? ಏನು ತಂದೆ ತಾಯಿ ಏನು ಕಾರಣ ಈ ಪರಿಸ್ಥಿತಿಗೆ? ನೀವೇ ಕಾರಣ ಹೌದು ಹೌದು. ಚುನಾವಣೆ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಈಗ ಅವರು ಯಾರು ಕಣ್ಣಲ್ಲಿ ನೀರೇ ಹಾಕಿಲ್ವಾ? ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಬಹುಶಃ ಅವ್ರು ಮನುಷ್ಯರೇ ಅಲ್ಲ. ಕಣ್ಣಲ್ಲಿ ನೀರು ಬರದೇ ಇದ್ರೆ ಮನುಷ್ಯತ್ವ ಇರೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನ ದೊಡ್ಡ ಇಶ್ಯೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾರು ಹೇಳಿರೋದು ಸೋತಿದ್ದೀವಿ? ಸೋಲ್ತು ಸೋಲು ಗೆಲುವು ಪ್ರತಿಯೊಬ್ಬ ರಾಜಕಾರಣಿಯ ಜೀವನದಲ್ಲಿ ನಡೆಯತಕ್ಕಂಥ ಘಟನೆ. ಸೋಲು ಗೆಲುವನ್ನ ಸ್ಪೋರ್ಟಿವಾಗಿ ತೆಗೆದುಕೊಳ್ಳಲೇಬೇಕು. ಅದರಿಂದ ಇಲ್ಲಿ ಸೋಲು ಗೆಲುವು ಎಲ್ಲಾಗಿದೆ, ಎಲ್ಲಿ ತಗೊಳ್ಳಿದೆ ಕರ್ನಾಟಕ, ಇದು ಎಲ್ಲಿ ಬೇಕಾದ್ರೂ ನಿಲ್ಬೋದು. ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಚುನಾವಣೆ ನಿಲ್ಬೋದು. ಹಾಗಿದ್ರೆ ನಿಮ್ಮ ಪಕ್ಷದ ರಾಹುಲ್ ಗಾಂಧಿನ ಇಲ್ಲಿಗೆ ಕರ್ಕೊಂಬಂದಿದ್ದೀರಿ ವಯನಾಡಿಗೆ? ಈಗ ಅವ್ರ ತಂಗಿ ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದಿಲ್ಲ ವಯನಾಡಲ್ಲಿ, ಉತ್ತರ ಪ್ರದೇಶದವ್ರನ್ನ? ಉತ್ತರ ಪ್ರದೇಶದಲ್ಲಿ ಸೋತವರಲ್ವಾ, ಅಲ್ಲೇ ಹುಡ್ಕೋದಲ್ವಾ ಅವರು? ಇಲ್ಲಿಗೆ ಯಾಕೆ ವಯನಾಡಿಗೆ ಕರ್ಕೊಂಬಂದವ್ರೆ ಅವ್ರನ್ನ? ಅದರಿಂದ ಮೊದಲು ನಿಮ್ಮಲ್ಲಿ ಏನಾಗಿದೆ ನೋಡ್ಕೊಳ್ಳಿ, ಆಮೇಲೆ ನಮ್ಮ ಏನು ಆಮೇಲೆ ನೋಡುವಂತ. ಸರ್, ಒಕ್ಕಲಿಗ ಸಮಾಜಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರೇ ಎಲ್ಲ ಆದರ್ಶ ಪುರುಷರು, ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಯೋಗೇಶ್. ನಾವೇನು ಇಲ್ಲ ಅಂತ ಹೇಳಿದೀವ? ನಾವು ಆದರ್ಶ ಪುರುಷರು ಅಂತ ನಾವು ಹೇಳ್ಕೊಂಡಿದ್ದೀವ? ಇಲ್ಲ ಅವರಲ್ಲ ಅಂತ ಹೇಳಿದೀವ? ಅವ್ರು ಇದನ್ನ ಹೇಳ್ಕೊಂಡು ಯಾಕೆ ತಿರುಗ್ತಾವ್ರೆ? ಜನ ಯಾರನ್ನು ಗುರುತಿಸ್ಬೇಕು, ಯಾರಿಗೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಜನ ಮಾಡ್ಕೋತಾರೆ. ನಾವು ಬೋರ್ಡ್ ಹಾಕೊಂಡು ಹೋದ್ರಾಗತ್ತ? ಒಕ್ಕಲಿಗ ನಾಯಕತ್ವ ಪಟ್ಟಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರಾ ಸರ್? ಇಲ್ಲಿ ನೋಡಿ, ಜಾತಿಯ ಪಟ್ಟಕ್ಕಲ್ಲ, ಈ ನಾಡಿನ ಜನತೆಯ ಕಷ್ಟಗಳಿಗೆ ಇವತ್ತು ಒಬ್ಬ ರಾಜಕಾರಣಿ ಸ್ಪಂದಿಸಬೇಕು. ವೈಯಕ್ತಿಕವಾದ ಸ್ಥಾನಮಾನಗಳಿಗಿಂತ ಹೆಚ್ಚಾಗಿ ಆ ಸ್ಥಾನಮಾನಗಳಿಗೆ ಬಂದಾಗ ಆ ಜನತೆಯ ನಿರೀಕ್ಷೆಗಳಿಗೆ ಏನು ಮಾಡಿದ್ದೇವೆ ಅದು ಮುಖ್ಯ ಇಲ್ಲಿ ಬರ್ತಕ್ಕಂಥದ್ದು. ಅದರಿಂದ ಇವತ್ತು ಇವರ ಚುನಾವಣೆಯಲ್ಲಿ ವೈಯಕ್ತಿಕವಾದಂಥ ಟೀಕೆ ಟಿಪ್ಪಣಿಗಳು ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದೇ ಆ ಸೋಲಿನ ಒಂದು ಹತ್ತ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಅವರಲ್ಲಿ ಈಗಾಗಲೇ ಆ ಸೂಚನೆಗಳು ಅವ್ರಿಗೆ ಕಂಡಿದ್ದಾರೆ. ವಿಶ್ವಕರ್ಮ ಸಮಾಜದ ನಮ್ಮ ರಾಜಣ್ಣ ಅವರು, ಜಿ ಎಸ್ ರಾಜು ಅಧ್ಯಕ್ಷರು, ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು, ಅವರು ಸಹ ಇವತ್ತು ಸಕ್ರಿಯವಾಗಿ ಜನತಾದಳದ ಪರವಾಗಿ ಇವತ್ತು ಅವರು ಜಾಯಿನ್ ಆಗಿದ್ದಾರೆ. ಮತ್ತು ಬೀರೇಶ್ ಅವರು ನಮ್ಮ ಮರೆಸಿದ್ದವರು ನಮ್ಮ ದೊಡ್ಡಮಳೂರಲ್ಲಣ್ಣ, ಚಿಕ್ಕಮಗಳೂರಿನ ಅವರು ಕುರುಬ ಸಮಾಜದವರೇ. ಅವರು ಸಹ ಇವತ್ತು ನನ್ನ ತಂಗಿ ಜೊತೆ ಅವರು ಸೇರತಕ್ಕಂಥ ಸನ್ನಿವೇಶದಲ್ಲೇ ಪಕ್ಷಕ್ಕೆ ಅವರು ಸೇರ್ಪಡೆ ಆಗ್ತಿದ್ದಾರೆ. ದೇವೇಗೌಡರು ಬಹುಶಃ ನಾಳೆ ನಾಡಿದ್ರಿಂದ ಶುರು ಮಾಡ್ತಾರೆ ಅವರನ್ನು. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.